2023 ರ ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮವಾಗಿ ಬರಮಾಡಿಕೊಂಡಿರುವಂತದ್ದು. ಹೊಸ ವರ್ಷದ ಮೊದಲನೇ ಹಬ್ಬವಾಗಿ ಇಂದು ವೈಕುಂಠ ಏಕಾದಶಿಯನ್ನ ಜನರು ಬಹಳ ಅದ್ದೂರಿಯಾಗಿ ಭಕ್ತಿಪೂರ್ವವಾಗಿ ಇಂದು ಆಚರಣೆ ಮಾಡ್ತಾ ಇರುವಂತದ್ದು. ನಾವೀಗ ಬೆಂಗಳೂರಿನ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದ ಒಂದು ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನದ ಬಳಿ ಇರುವಂತದ್ದು. ಸೊ ಈ ದೇವಸ್ಥಾನದಲ್ಲಿ ಈ ವೈಕುಂಠ ಏಕಾದಶಿಯ ಅದ್ದೂರಿ ಆಚರಣೆ, ಭಕ್ತಿಪೂರ್ವ ಆಚರಣೆ ಹೇಗಿರಲಿದೆ, ಇಲ್ಲಿನ ಭಕ್ತಾದಿಗಳು ಏನ್ ಹೇಳ್ತಾರೆ, ಮತ್ತು ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆ ಏನು, ಸೊ ಈ ಎಲ್ಲದರ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ. ಯಾವಾಗಲೂ ಧನುರ್ಮಾಸದಲ್ಲಿ ಬರುತ್ತೆ. ಈಗ ಇದು ವಿಷ್ಣುವಿಗೆ ವಿಶೇಷವಾದ ಒಂದು ದಿವಸ. ಈ ದಿವಸ ನಾವು ಸ್ವರ್ಗದ ದ್ವಾರ ಬಾಗಿಲು ತೆಗೆಯುತ್ತೆ ಅಂತ, ಈ ಸ್ವರ್ಗದ ದ್ವಾರದ ಮುಚ್ಚಿಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಪ್ರತೀತಿ. ಹಿಂದೆ ಒಂದು ಸಾರಿ ಬ್ರಹ್ಮ ತಾನು ಹಂಸದ ಮೇಲೆ ಬರ್ತಾ ಇರುವಾಗ ಸೂರ್ಯನ ವಿಪರೀತವಾದ ಬಿಸಿಲು ನೋಡಿ ಅವನಿಗೆ ಕೋಪ ಬಂದು ಬ್ರಹ್ಮ ಸೂರ್ಯನಿಗೆ ಶಾಪವನ್ನು ಕೊಡ್ತಾನೆ. ಯಾವಾಗ ಈ ಶಾಪವನ್ನು ಕೊಟ್ಟಾಗ ಸೂರ್ಯ ತುಂಬ ಕ್ಷೀಣಿಸ್ಬಿಡ್ತಾನೆ. ಕ್ಷೀಣಿಸಿದಾಗ ಲೋಕದಲ್ಲಿ ತುಂಬ ಕತ್ತಲೆ ಆವರಿಸುತ್ತೆ. ಕತ್ತಲೆ ಆವರಿಸಿದಾಗ ಎಲ್ಲರೂ ಇದು ಮಾಡ್ತಾರೆ. ಆಗ ಸೂರ್ಯ ಬಂದು ತಪ್ಪಾಯ್ತು ಅಂತ ಬ್ರಹ್ಮನನ್ನು ಕೇಳಿದಾಗ, ಈ ಸೂರ್ಯ ನೀನು 12 ವರ್ಷಗಳ ಕಾಲ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನು ಮಾಡಿದ್ರೆ ನೀನು ಶಾಪ ವಿಮುಕ್ತಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸೂರ್ಯ ಏನ್ ಮಾಡ್ತಾನೆ, ಧನುರ್ಮಾಸದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯನನ್ನ ವಿಷ್ಣುವನ್ನ ಪೂಜೆ ಮಾಡಿ ತನ್ನ ಶಾಪ ವಿಮುಕ್ತನಾಗ್ತಾನೆ. ಆದ್ರಿಂದ ಧನುರ್ಮಾಸದಲ್ಲಿ ವಿಷ್ಣುವಿಗೆ ತುಂಬಾ ವಿಶೇಷವಾದ ಮಹತ್ವ. ಆದ್ರಿಂದ ಎಲ್ರೂ ಕೂಡ ವಿಷ್ಣುವಿಗೆ ಯೋಗನಿದ್ರೆ ನೀಡ್ತಾನೆ. ಈ ದಕ್ಷಿಣಾಯನದಲ್ಲಿ ಯಾವಾಗ ಯೋಗನಿದ್ರೆ ಇದ್ದವನು, ಈ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸದಲ್ಲಿ ವಿಷ್ಣು ತಾನು ಎಚ್ಚರಿಕೊಂಡಿರ್ತಾನೆ. ಆದ್ರಿಂದ ಎಲ್ಲರೂ ಕೂಡ ವಿಷ್ಣುವನ್ನ ಧ್ಯಾನ ಮಾಡಿ ಮೋಕ್ಷ ಪ್ರದಾನ ಮಾಡುವಂತ ದಿವಸ ಈ ಮಹತ್ವಪೂರ್ಣವಾದ ದಿವಸ. ಈ ದಿವಸ ಮಹಾ ಏಕಾದಶಿ. ಏಕಾದಶಿ ಏನಂದ್ರೆ ಈ ಮಾಮೂಲಿ ಏಕಾದಶಿಗಳಿಗಿಂತ ವಿಶಿಷ್ಟವಾದ್ದು. ಈ ಒಂದು ದಿವಸ ಉಪವಾಸ ಮಾಡಿದ್ರೆ ನಾವು 100,000 ಏಕಾದಶಿ ಫಲ ಈ ಸಿಗುತ್ತೆ. ಆದ್ರಿಂದ ಎಲ್ಲರೂ ಕೂಡ ಈ ವೈಕುಂಠ ಏಕಾದಶಿನ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ
ಆಚರಿಸಬೇಕು ಅಂತ ಆಗ್ತೆ. ಉಪವಾಸ ಅಂದ್ರೆ ಉಪವಾಸ ಬರೀ ತಿನ್ನೋದು ಬಿಡೋದಲ್ಲ, ಹಣ್ಣು ತಿನ್ಕೊಂಡು ಕಾಲ ಕಳೆಯೋದಲ್ಲ. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ದೇವರ ಹತ್ರ, ದೇವರ ಹತ್ರ ವಾಸ ಅಂದ್ರೆ ದೇವರ ಸ್ಮರಣೆಯನ್ನು ಮಾಡ್ತಾ ಈ ದಿವಸವನ್ನ ಕಳಿಬೇಕು ಅಂತ ಹಿಂದಿನವರು ಋಷಿಗಳು ಮುನಿಗಳು ಮಾಡಿದ್ದಾರೆ. ಆದ್ರಿಂದ ನಾವು ಇದನ್ನ ಆಚರಿಸಬೇಕು. ಇದೇ ಏಕಾದಶಿ ಮಹತ್ವ.